ಜಗತ್ತಿನಲ್ಲಿ ಯಾವ ರೀತಿ ಜನರಿದ್ದಾರೆ ಅಂದರೆ ಅವರ ಪೂರ್ತಿ ಜೀವನವು ಬೇರೆಯವರ ತಪ್ಪುಗಳನ್ನು ಗುರುತಿಸುವುದು ಮತ್ತು ಬೇರೆಯವರಲ್ಲಿ ಏನು ಕಡಿಮೆ ಇದೆ ಅಂತ ನೋಡುವುದರಲ್ಲೇ ಕಳೆದು ಹೋಗುತ್ತದೆ. ಸ್ನೇಹಿತರೆ, ಈ ಒಂದು ಮಾತಂತೂ ಸತ್ಯವಾಗಿದೆ. ಅದು ಯಾವುದೇ ವ್ಯಕ್ತಿ ಈ ಜಗತ್ತಿನಲ್ಲಿ ಪರ್ಫೆಕ್ಟ್ ಆಗಿರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೆಲವು ಒಳ್ಳೆಯ ಹವ್ಯಾಸಗಳು ಮತ್ತು ಕೆಲವು ಕೆಟ್ಟ ಹವ್ಯಾಸಗಳು ಇರುತ್ತವೆ. ಆದರೆ ನೆಗೆಟಿವ್ ಜನರಿಗೆ ನೀವೆಷ್ಟು ಒಳ್ಳೆಯ ಕೆಲಸ ಮಾಡಿ ತೋರಿಸಿದರೂ, ನಿಮ್ಮೊಳಗೆ ಎಷ್ಟೇ ಒಳ್ಳೆಯ ಗುಣವಿದ್ದರೂ ಅವರು ನಿಮ್ಮಲ್ಲಿ ಏನಾದರೂ ಕಡಿಮೆ ಇದೆ ಅಂತ ಹೇಳಿಬಿಡುತ್ತಾರೆ. ಒಂದು ವೇಳೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಒಳ್ಳೆಯದನ್ನು ಮಾಡಬೇಕೆಂದರೆ, ಯಶಸ್ಸನ್ನು ಪಡೆಯಬೇಕೆಂದರೆ ಇಂಥ ನೆಗೆಟಿವ್ ಜನರಿಂದ ದೂರವಿರುವುದೇ ಒಳ್ಳೆಯದು. ನಾನು ಇವತ್ತಿನ ವಿಡಿಯೋದಲ್ಲಿ 9 ಮಾತುಗಳನ್ನು ತಿಳಿಸಲಿದ್ದೇನೆ. ಇವು ನೆಗೆಟಿವ್ ಜನರ ಗುರುತುಗಳಾಗಿವೆ. ಸೊ ವಿಡಿಯೋನ ಕೊನೆಯ ತನಕ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಸಬ್ಸ್ಕ್ರೈಬ್ ಹಾಕಿ, ಬೆಲ್ ಐಕನ್ ಒತ್ತುವುದರಿಂದ ನಿಮ್ಮ ಸಪೋರ್ಟು ಪ್ರೀತಿಯನ್ನು ನಮ್ಮ ಮೇಲೆ ನೀಡಿ. ಎಲ್ಲಕ್ಕಿಂತ ಮೊದಲು ಬರುವ ವ್ಯಕ್ತಿಗಳು ಇವರು ಯಾವತ್ತಿಗೂ ಅಳುತ್ತಿರುತ್ತಾರೆ. ಮನೆಯಲ್ಲಿ ಅಳುವುದು, ಆಫೀಸ್ನಲ್ಲಿ ಅಳುವುದು ಮತ್ತು ಎಲ್ಲ ಸಮಯದಲ್ಲೂ ಅಳುತ್ತಿರುತ್ತಾರೆ. ಏನಾದರೂ ಸಮಸ್ಯೆಗಳು ಇವರ ಜೀವನದಲ್ಲಿ ಯಾವತ್ತಿಗೂ ಹೊಂದಿಕೊಂಡೇ ಇರುತ್ತವೆ. ಅಂದರೆ ಇವರ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರೂ ಅವರು ಯಾವತ್ತಿಗೂ ತಮ್ಮ ಜೀವನದಲ್ಲಿ ಏನಾದರೂ ಕಡಿಮೆ ಇದೆ ಅಂತ ಅಂದುಕೊಳ್ಳುತ್ತಾರೆ. ಎರಡನೆಯದಾಗಿ, ಇವರು ತಾವೇ ಸರಿ ಅಂತ ತಿಳಿದಿರುತ್ತಾರೆ. ಇವರ ಹೊರತಾಗಿ ಜಗತ್ತಿನಲ್ಲಿರುವ ಉಳಿದ ಜನರಲ್ಲಿ ಕೊರತೆಯನ್ನು ಹುಡುಕುತ್ತಿರುತ್ತಾರೆ, ಅವರ ತಪ್ಪುಗಳನ್ನು ಎಣಿಕೆ ಹಾಕುತ್ತಿರುತ್ತಾರೆ ಮತ್ತು ಯಾವಾಗ ಚರ್ಚೆಯಲ್ಲಿ ಅವಕಾಶ ಸಿಗುತ್ತದೆಯೋ ಆಗ ಅವರು ಬೇರೆಯವರ ಕೊರತೆಗಳ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಇಂಥವರಿಂದ ನೀವು ಎಷ್ಟು ಬೇಗ ದೂರವಾಗಿರುವರೋ ಅಷ್ಟು ನಿಮಗೆ ಒಳ್ಳೆಯದು. ಯಾಕಂದರೆ ಇವತ್ತು ನಿಮ್ಮ ಮುಂದೆ ಅವರು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅಂದರೆ ಮುಂದೆ ಒಂದು ದಿನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬೇರೆಯವರಿಗೆ ಹೇಳುತ್ತಾರೆ. ಮೂರನೆಯದಾಗಿ, ನೆಗೆಟಿವ್ ವ್ಯಕ್ತಿಗಳು ಯಾವತ್ತಿಗೂ ಕೆಟ್ಟದಾಗಿಯೇ ಯೋಚಿಸುತ್ತಿರುತ್ತಾರೆ. ಇವರು ತಮ್ಮ ಭವಿಷ್ಯದ ಬಗ್ಗೆ ಯಾವತ್ತಿಗೂ ಒಂದು ನಕಾರಾತ್ಮಕವಾಗಿ ಯೋಚಿಸುತ್ತಿರುತ್ತಾರೆ. ಇಂಥವರು ಏನಾದರೂ ಎಕ್ಸಾಮ್ ನೀಡಿದರೆ ಯಾವತ್ತಿಗೂ ಇವರು ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ, ಸೆಲೆಕ್ಷನ್ ಆಗುವುದಿಲ್ಲ ಅಂತ ಅಂದುಕೊಳ್ಳುತ್ತಾರೆ. ಸ್ನೇಹಿತರೆ, ಮೊದಲೇ ನಕಾರಾತ್ಮಕವಾಗಿ ಯೋಚಿಸಿರುವ ಜನರಿಂದ ದೂರವಿರಿ. ಯಾಕಂದರೆ ನೀವು ಹೇಗೆ ಯೋಚಿಸುವಿರೋ ಹಾಗೆ ನಿಮ್ಮ ಜೊತೆ ಆಗುತ್ತದೆ. ನೀವೆಷ್ಟು ನಕಾರಾತ್ಮಕವಾಗಿ ಯೋಚಿಸುವರೋ ನಿಮಗೆ ಅಂತಹದೇ ಪರಿಸ್ಥಿತಿ ಬರುತ್ತದೆ. ನಾಲ್ಕನೆಯದಾಗಿ, ಇವರು ಯಾವತ್ತಿಗೂ ಬೇರೆಯವರಿಗೆ ಸಹಾಯ ಮಾಡುವುದೇ ಇಲ್ಲ. ಯಾರಾದರೂ ಇಂಥವರನ್ನು ನಂಬಿ ಬಂದರೆ ಇವರು ಏನಾದರೂ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಾರೆ. ಇದೊಂದು ಕೆಟ್ಟ ಹವ್ಯಾಸವಾಗಿದೆ. ನಕಾರಾತ್ಮಕ ವ್ಯಕ್ತಿಗಳು ಬೇರೆಯವರಿಂದ ಕೇವಲ ಪಡೆಯಲು ಇಷ್ಟಪಡುತ್ತಾರೆ ಹೊರತಾಗಿ ಯಾರಿಗೂ ಕೊಡುವುದನ್ನು ಇವರು ಸ್ವಭಾವದಲ್ಲಿ ಇರುವುದಿಲ್ಲ. ಐದನೆಯದಾಗಿ, ಇವರು ತಮ್ಮ ತಪ್ಪುಗಳನ್ನು ಯಾವತ್ತಿಗೂ ಒಪ್ಪಿಕೊಳ್ಳುವುದಿಲ್ಲ, ಯಾವತ್ತಿಗೂ ತಮ್ಮ ತಪ್ಪುಗಳನ್ನು ಬೇರೆಯವರ ತಲೆಯ ಮೇಲೆ ಹಾಕಲು ರೆಡಿಯಾಗಿರುತ್ತಾರೆ. ಸ್ನೇಹಿತರೆ, ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಂಥವರು ತಮ್ಮ ತಪ್ಪುಗಳಿಂದ ಏನನ್ನು ಕಲಿಯುವುದೇ ಇಲ್ಲ ಮತ್ತು ಪದೇ ಪದೇ ಅದೇ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ನಂತರ ಯಾಕೆ ಯಶಸ್ಸು ಸಿಗಲಿಲ್ಲ ಅಂತ ಕೊನೆಗೆ ಯೋಚಿಸುತ್ತಾರೆ. ಇದೇ ಕಾರಣದಿಂದ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳದ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆರನೆಯದಾಗಿ, ಇಂಥವರು ಹಿಂದೆ ನಿಂತು ಮಾತನಾಡುತ್ತಾರೆ. ಅಂದರೆ ಇವರಿಗೆ ಮುಂದೆ ಬಂದು ನೇರವಾಗಿ ಮಾತನಾಡುವಷ್ಟು ಧೈರ್ಯವೂ ಇರುವುದಿಲ್ಲ. ಏಳನೆಯದಾಗಿ, ನಕಾರಾತ್ಮಕ ವ್ಯಕ್ತಿಗಳು ಯಾವತ್ತಿಗೂ ಹೊಸದಾಗಿರೋದನ್ನು ಮಾಡಲು ಭಯಪಡುತ್ತಾರೆ. ಯಾಕಂದರೆ ಅವರಿಗೆ ತಿಳಿದಿರುತ್ತದೆ ತಾವು ಏನೇ ಮಾಡಿದರೂ ಅವರಿಗೆ ಸಫಲತೆ ಸಿಗುವುದಿಲ್ಲ ಅಂತ. ಅವರು ಮೊದಲೇ ತಮ್ಮ ವಿಶ್ವಾಸವನ್ನು ಕಳೆದುಕೊಂಡಿರುತ್ತಾರೆ. ಒಂದು ವೇಳೆ ನೀವು ಇಂಥ ವ್ಯಕ್ತಿಗಳೊಡನೆ ಇದ್ದರೆ ಇವರು ನಿಮ್ಮನ್ನು ಕೂಡ ಏನು ಹೊಸ ಕೆಲಸ ಮಾಡದಂತೆ ತಡೆಯುತ್ತಾರೆ. ಅವರು ನಿಮ್ಮನ್ನು ಹೆದರಿಸುತ್ತಾರೆ. ಎಂಟನೆಯದಾಗಿ, ನಕಾರಾತ್ಮಕ ವ್ಯಕ್ತಿಗಳಿಗೆ ಬೇರೆಯವರ ಬಗ್ಗೆ ಹಾಸ್ಯ ಮಾಡುವುದು, ಕಾಲು ಎಳೆಯುವುದು ಅಂದರೆ ತುಂಬ ಇಷ್ಟ ಆಗುತ್ತದೆ. ಯಾಕಂದರೆ ಇವರು ತಾವಂತೂ ಮುಂದೆ ಹೋಗೋದಿಲ್ಲ, ಆದರೆ ಯಾರಾದರೂ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಎಲ್ಲಕ್ಕಿಂತ ಮೊದಲು ಇಂಥವರಿಗೆ ಹೊಟ್ಟೆ ಉರಿಯುತ್ತದೆ. ಇಂಥವರಿಗೆ ಏನಾದರೂ ಕೆಲಸ ನೀಡಿದರೆ ಅದಕ್ಕೆ ಏನಾದರೂ ನಾಟಕ ಮಾಡುತ್ತಾರೆ. ಇನ್ನು ಕೊನೆಯದಾಗಿ, ನಕಾರಾತ್ಮಕ ವ್ಯಕ್ತಿಗಳು ಯಾವತ್ತಿಗೂ ತಮ್ಮ ಭೂತಕಾಲ ಮತ್ತು ಬೇರೆಯವರ ಭೂತಕಾಲದ ಬಗ್ಗೆ ಯಾವ ವಸ್ತು ಕಳೆದು ಹೋಗಿರುತ್ತದೆಯೋ ಅದರ ಬಗ್ಗೆಯೇ ಮಾತನಾಡಲು ಇಷ್ಟಪಡುತ್ತಾರೆ. ಅವರು ಯಾವತ್ತಿಗೂ ಜನರಲ್ಲಿ ತಪ್ಪು ಹುಡುಕಲು, ಭೂತಕಾಲದಲ್ಲಿ ಹೋಗಲು ಪ್ರಯತ್ನ ಮಾಡುತ್ತಿರುತ್ತಾರೆ. ಇದರಲ್ಲಿ ಇವರು ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇದೇ ಇಂಥ ಜನರ ಅಸಫಲತೆಯ ದೊಡ್ಡ ಕಾರಣವಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನುಭವಗಳನ್ನು ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನನ್ನೊಂದಿಗೆ ಹಂಚಿಕೊಳ್ಳಿ ಹಾಗೂ ವಿಡಿಯೋನ ಹೆಚ್ಚಾಗಿ ಎಲ್ಲರೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ನಮ್ಮ ಚಾನಲ್ಗೆ ನೀಡಿ. ಧನ್ಯವಾದಗಳು.